ಕೃಷ್ಣ ಪರಮಾತ್ಮನ ಹೇಳಿದ ಸ್ಥಾನವೂ ಇದೆ. ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿದುವೆ ಎಂದು ಹೇಳಿದನು. ನನ್ನ ತಾಯಿಯಾದ ಕುಂತಿ ಮಾತೆಯ ದರ್ಶನವಾಗುವುದೆಂದು ಹೇಳಿದನು. ಎತ್ತ ನೋಡಿದರು ಮಾತೆಯ ದರ್ಶನವೇ ಆಗುತ್ತಿಲ್ಲವಲ್ಲ. ಏ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ಪ್ರಪಂಚವನ್ನು ಪರಿಪಾಲಿಸುತ್ತಿರುವನು ನೀನು. ಖಂಡಿತವಾಗಿಯೂ ನನ್ನ ಜನ್ಮದ ರಹಸ್ಯವನ್ನು ನೀನು ತಿಳಿದಿರಲೇಬೇಕು. ಈ ಸಂದೇಹದಿಂದ ನನ್ನನ್ನು ಉದ್ಧರಿಸು ಪರಮಾತ್ಮ. ಸಪ್ತಾಸ್ವರ ರಥವರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಾಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಹರೆಯಲ ಘೋರ ಸನ್ ದೇಹಲಾದಿಯ ಮುಳುಗಿದೇನ ಪರಮಾತ್ಮ ಹರೆಯಲಾರದ ಘೋರ ಸನ್ ದೇಹಲಾದಿಯ ಮುಳುಗಿದೇನ ಮನದಿ ಮೂಡಿದ ಮನದಿ ಮೂಡಿದಂದಾಕಾರವ ಬೆಳಗಿ ಸಿಂಧು ಭಾಸ್ಕರ ಬೆಳಗಿ ಸಿಂಧು ಭಾಸ್ಕರ ಬರೆಯಲಾರದ ಘೋರ ಸಂದೇಹ ಬಾಂಧವರೆಂಬ ಪಾಶೆಗೆ ಸಿಲುಕಿ ನೊಂದಿಹ ನಿಂದು ನಾನು ನೀಗಿಸೋ ಸಾಧನೆಯ ಗೊಯ್ಯದೆ ನೀಗಿಸೋ ಸಾಧನೆಯ ಗೊಯ್ಯದೆ ಶಾಂತಿ ನೀಡೋ ಶ್ಯಾಮಲಾಗ ಶಾಂತಿ ನೀಡೋ ಶ್ಯಾಮಲಾಂಗ ಹರೆಯಲಾರದ ಘೋರ ಸನ್ ದೇಹಲಾದಿಯ ಮುಳುಗಿದೇನ ಪರಮಾತ್ಮ ಹರೆಯಲಾರದ ಘೋರ ಸನ್ ದೇಹಲಾದಿಯ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿ ಸಿಂಧು ಭಾಸ್ಕರ ಬೆಳಗಿ ಸಿಂಧು ಭಾಸ್ಕರ ಹರೆಯಲಾರದ ಘೋರ ಸಂದೇಹ
ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಮಗು ಕರ್ಣ, ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ಹೇಳಿದೆ ತಾಯಿ? ಕುಂತಿ ನನ್ನ ಜನ್ಮದಾತೆ. ಅಮ್ಮ ಹೌದು ಕಂದ, ಎತ್ತ ತಾಯಿಯ ದರ್ಶನವಾದ ದಿನವೇ ಮಹಾಸುದೀನ. ಕೀರ್ತಿಶೀಲನಾಗು ಕುಮಾರ, ಕೀರ್ತಿಶೀಲನಾಗು. ಎಂತಹ ಕೀರ್ತಿ ಅಮ್ಮ ನನಗೆ. ಅಮ್ಮ ಅಮ್ಮ ನೆನೆಸಿ ಅಂದು ನಿಲಗೆ.
ಬಾಲ್ಯದಿಂದಲೂ ಅಲಿದೆನು ಸೂತನೆ ಮಹಾವಂಶವೃಕ್ಷದಿಂದ ನನ್ನನ್ನು ಕಿತ್ತು ಈ ವಿಭಿನ್ನ ಪ್ರಪಂಚಕ್ಕೆ ಏಕೆ ತಳ್ಳಿದೆ ತಾಯಿ, ಏಕೆ ತಳ್ಳಿದೆ? ಕರ್ಣಾರ್ಜುನ ನೋದರ ನಾಶವನ್ನು ನಾಶ ಮಾಡಿ ನಮ್ಮಿಬ್ಬರ ಮಧ್ಯೆ ದ್ವೇಷದ ಕೋಮರಿಕೆಯನ್ನು ಏಕೆ ಸೃಷ್ಟಿಸಿದೆ? ತಾಯಿ
ಮಾ
ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಎರೆಯುತ್ತಿರುವುದು. ಕರ್ಣ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಇಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಕರ್ಣ, ಇಲ್ಲಿವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಕಂದ, ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ. ಕಂದ, ಓಡೋಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡಬೇಡ ತಾಯಿ. ಪಾಪಿಯಾದ ಈ ಕರ್ಣನಿಗೆ ಅಮ್ಮ ನೀನು ಈ ರೀತಿ ಮಾತನಾಡಬೇಡ ತಾಯಿ. ನಾನು ಹತಭಾಗ್ಯನು ಅಮ್ಮ. ನಿನ್ನ ಈ ಕರ್ಮಕ್ಕೆ ನನ್ನ ಈ ಕರ್ಮಕ್ಕೆ ನೀನೇನು ಮಾಡುತ್ತಾಳೆ? ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಪಾಪಿಯಾದ ಈ ಕರ್ಣನಿಗೆ ಅಂತಹ ಭಾಗಿ ಎಲ್ಲಿಂದ ಬರಬೇಕು ತಾಯಿ? ಎಲ್ಲಿಂದ ಬರಬೇಕು? ಆಗಿ ಹೋಯ್ತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗುಟ್ಟಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ವರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿದ್ದಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತರುವ ಧರ್ಮವೇ ತಾಯಿ? ಅಮ್ಮ, ನಾನು ಕೊಲೆ ಪಾತಕಿಗಿಂತಲೂ ಹೀನವಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ. ಅಮ್ಮ, ಇಂತಹ ಸಮಯದಲ್ಲಿ ನೀನೇ ಹಿತ ಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು ಆರು ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬಾ ನೋಡಿ ಸಂತೋಷಿಸಬಾರದೆ ಕುಮಾರ? ಇದುವರೆಗೂ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಅಮ್ಮ, ನೀನು ಚಿಕ್ಕಂದಿನಲ್ಲಿ ಹುಟ್ಟು ಹಾಕಿದ ಬಂಧು ಪ್ರೇಮದ ಸೊಸೆಯು ಈಗ ಒಣಗಿ ಹೋಗಿದೆ, ಪುನಃ ಚಿಗುರುಲಿದ ತಾಯಿ. ಮಮ ಪ್ರಾಣಂ ಪಾಂಡವಾಯಮೆಂದು ಶ್ರೀಕೃಷ್ಣನೇ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದೆ ತಾಯಿ ನೀನು ನಿಶ್ಚಿಂತಲಾಗಿ ಇರು. ಕಂದ, ವೀರಾಧಿ ವೀರನೂ ಆದ ನೀನು, ಶೂರಾದಿ ಶೂರನೂ ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೀಗೆ ತಾನೇ ಭಯಪಡೆದಿರಲಿ? ಕಂದ, ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗ ಕುಮಾರ. ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ, ಆತನು ನನ್ನ ಮೇಲೆ ಇಟ್ಟ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದೊಂದು ಹೀಯಾಡಿಸುತ್ತಿದ್ದಾಗ ಬಹು ಮನ್ನಣೆಯಿಂದ ಉದ್ಧಾರ ಮಾಡಿ ನನ್ನನ್ನು ಅಂಗರಾಜ್ಯಕ್ಕೆ ಅಧಿಪತಿಯಾಗಿ ಮಾಡಿದನು. ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆಯುವ ಧರ್ಮವೇ ತಾಯಿ? ಸರ್ವದಾಗದಾರ ತಾಯಿ, ನಾನು ಯುದ್ಧದಲ್ಲಿ ಪರನ್ಮುಖಲಾಗಲಾರೆ. ಕರ್ಣ, ಹೌದು ತಾಯಿ, ಹೆಚ್ಚಿಗೆ ಇನ್ನೇನನ್ನೂ ಹೇಳಲಾರೆ. ಕಂದ, ಆದರೆ ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು, ಅವರನ್ನು ಉಳಿಸು. ಅಮ್ಮ, ಆ ಪಾಂಡವರಂದರೆ ಅದೆಷ್ಟೊಂದು ಪ್ರೀತಿ ತಾಯಿ ನನಗೆ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು,
ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಾಗಿದೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ಈ ಜನ್ಮವು ಸಾರ್ಥಕ ಆಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು, ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವುದು. ನಿಶ್ಚಿಂತಳಾಗಿ ಇರುತ್ತಾಯಿ. ಹೇಗಪ್ಪ ಆ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ? ಹೋಗಲಿ ಬಿಡು ಕಂದ, ಕಡೆಯದಾಗಿ ಈ ನಿನ್ನ ತಾಯಿ ಒಂದು ಮಾತನ್ನಾದರೂ ನಡೆಸಿಕೊಡುವಿಯಾ ಕಂದ? ಹೇಳು ತಾಯಿ, ಇದರಿಂದಲಾದರೂ ಎತ್ತ ತಾಯಿ ಋಣವನ್ನು ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವಿಯಾ ಕುಮಾರ? ಅಮ್ಮ, ವೀರ ಮಾತೆಯಾದ ನಿನ್ನ ಉದರದಲ್ಲಿ ಜನಿಸಿದ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕ್ರೂರಿ ಎಂದು ಭಾವಿಸಿದೆಯಾ? ಹೇಳು ತಾಯಿ, ಸತ್ಯವಾಗಿಯೂ ನಡೆಸುವೇನು? ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ನಾನು ಪಾಲಕರೇ, ಸೂರ್ಯ ಚಂದ್ರಾದಿ ನವಗ್ರಹಗಳೇ, ಪಂಚಭೂತಗಳೇ, ಈಗ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಕೌರವೇಶ್ವರ, ಇಂದ್ರನು ನನ್ನ ಕವಚವನ್ನು ಅಪರಿಸಿದನು, ವಿದುರನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದನು, ಆ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಜನ್ಮದಾತೆ ತೋಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಒಂಟಾಗಿ ಸಂಚರಿಸುತ್ತವೆ. ಮಾಡಲಿ, ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವ ಇಚ್ಛೆ. ಕರುಳಿನ ಬಾಧೆಯನ್ನು ನಾಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡಲೋ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ, ಜನನಿ ಜನನಿ ಸಂದೇಹವನ್ನು
ಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ಕರ್ಣ ನೀನು ಹೋಗಿ ಬಾ ತಾಯಿ. ಅಮ್ಮ ಕರ್ಣ ಕರ್ಣ ಮಗು ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದು ಆಯಿತು. ಪುನಃ ನಿನ್ನ ನೋಡೋ ಭಾಗ್ಯವು ಸಿಗುವುದೋ ಇಲ್ಲ. ಹೌದು ತಾಯಿ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಆ ತಾಯಿ. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತ ಪಾಪಿಯೇ ನಾನು, ಅದೇನೆಂದು ಹೇಳು ಕಂದ. ಸತ್ಯವಾಗಿಯೂ ನಡೆಸಿಕೊಡುವೆ ಆ ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆ ಕುಮಾರ. ಅಮ್ಮ ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು, ಆದರೆ ಪುನಃ ನೀನು ನೋಡುವ ಭಾಗ್ಯವು ಸಿಗುವುದೋ ಇಲ್ಲವೋ. ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ಒಂದು ವೇಳೆ ದೈವವಶಾತ್ ನಾನೇನಾದರೂ ಯುದ್ಧದಲ್ಲಿ ಮೃತಪಟ್ಟರೆ, ಸತ್ಯಸಂಧಾತನಾದ ಧರ್ಮರಾಯನ ಕೈಯಲ್ಲಿ ನನ್ನ ಅಂತಿಮ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕಾಗಿ ಹೇಳಿಕೊಡುವೆನು. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆಯಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗುತ್ತದೆ. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲು